Hi friends, welcome back to my YouTube channel. Ivathi video alli rose petals na hakkondu ondu dry nuts laddu na maadkodanna torustha idini. So banni friends, start madana. Stove on maadkondu ond baanle ittkondidini. Shilpa neer hakalta idini idike nanu ond ardha cup astu sakre hakalta idini ಸಕ್ಕರೆನ ನೀರಲ್ಲಿ ಸ್ವಲ್ಪ ಲೈಟಾಗಿ ಕರ್ಗ ತರ ಮಾಡ್ಕೋತಾ ಇದ್ದೀನಿ ಈ ರೀತಿ ಸಕ್ಕರೆ ಕರಗ್ತಾ ಬರಬೇಕು ಸ್ಟೌನ ನಾನು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಸಕ್ಕರೆ ಮೆಲ್ಟ್ ಆಗ್ತಾ ಬರ್ತಾ ಇದೆ ಈಗ ಇದಕ್ಕೆ ನಾನು ಸಕ್ಕರೆ ಪೂರ್ತಿಯಾಗಿ ಪಾಕ ಬರಕ್ಕೆ ಬಿಡ್ತಾ ಇಲ್ಲ ಸಕ್ಕರೆ ಪೂರ್ತಿ ಕರಗದ ಬೇಡ ಸ್ವಲ್ಪ ಹಾಗೆ ಇರಲಿ ನೆಕ್ಸ್ಟ್ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅಂತ ರೋಸ್ ಪೆಟಲ್ಸ್ ನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳ್ಕೋಬೇಕು ನೀರಲ್ಲಿ ಸ್ವಲ್ಪ ಬಿಸಿ ಆಗ್ತಿರೋವಾಗ್ಲೇನೆ ಹೂದು ನೀರೆಲ್ಲ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇದು ಬಿಸಿಯಲ್ಲಿ ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಫ್ಲವರ್ಸ್ ನಾವು ಎಷ್ಟು ಹಾಕೊಂಡಿರ್ತೀವಲ್ಲ ಕಡಿಮೆ ಆಗುತ್ತೆ ಆಮೇಲೆ ಕಲರ್ ಕೂಡ ನೀವು ನೋಡ್ತಿರ್ಬೋದು ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಇದನ್ನು ನಿಧಾನಕ್ಕೆ ತಿರುಗಿಸ್ಕೊಳ್ತೀನಿ ಕ್ಲೀನಾಗಿ ಒಂದು 5-10 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಲಿ ಜೊತೆ ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ಈ ರೀತಿ ಕಲರ್ ಬಿಟ್ಕೊಳ್ಳುತ್ತೆ ಇದು ಸಕ್ಕರೆ ಜೊತೆ ಚೆನ್ನಾಗಿ ಕಲರ್ ಬಿಟ್ಕೊಳ್ತಾ ಇದೆ ಇದಾದಮೇಲೆ ಬರ್ತಾ ಬರ್ತಾ ಸಕ್ಕರೆ ಜೊತೆ ಚೆನ್ನಾಗಿ ಹೂವಿನ ದಳಗಳೆಲ್ಲ ಮಿಕ್ಸ್ ಆಗಿದೆ ಈಗ ಆಮೇಲೆ ಆ ಸ್ಮೆಲ್ ಹಸಿ ಹಸಿ ಸ್ಮೆಲ್ ಕೂಡ ಕ್ಲೀನಾಗಿ ಹೋಗಿದೆ ಒಂದು 5 ನಿಮಿಷ ಪೇಷನ್ಸಿಂದ ಈಗ ಕೈ ಆಡಿಸ್ಕೋಬೇಕು ಇದು ಈ ಹದಕ್ಕೆ ಬಂದಮೇಲೆ ನೋಡ್ತಿರ್ಬೋದು ಈ ಹದಕ್ಕೆ ಬಂದಮೇಲೆ ಈಗ ಇದಕ್ಕೆ ನಾನು ಒಂದು 1/2 ಕಪ್ಪು ಗೋಡಂಬಿ 1/2 ಕಪ್ಪಷ್ಟು ಬಾದಾಮಿ ಹಾಗೆ 1/2 ಕಪ್ಪು ದ್ರಾಕ್ಷಿ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಹಾಕೊಂಡ್ಮೇಲೆ ಈ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಸಕ್ಕರೆ ಜೊತೆ ಹೂಗಳ ಜೊತೆ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು ಡ್ರೈ ಫ್ರೂಟ್ಸ್ ಹಾಕಿದ ತಕ್ಷಣ ಪಾಕ ಗಟ್ಟಿಯಾಗ್ತಾ ಬರುತ್ತೆ ನಮಗೆ ಡ್ರೈ ಫ್ರೂಟ್ಸ್
ಫ್ರೂಟ್ಸ್ ಇಷ್ಟು ದೊಡ್ಡ ದೊಡ್ಡದಾಗ ಬೇಡ ಅಂದ್ರೆ ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕೋಬಹುದು. ಡ್ರೈ ಫ್ರೂಟ್ಸ್ ನ ಹಾಕೊಂಡ್ಮೇಲೆ ಇದು ಸ್ವಲ್ಪ ಗಟ್ಟಿ ಅನ್ಸುತ್ತೆ, ಗಟ್ಟಿ ಅನ್ಸಕ್ ಸ್ಟಾರ್ಟ್ ಆಗುತ್ತೆ, ಅವಾಗ ಕ್ಲೀನಾಗಿ ತಿರುಗಿಸ್ಕೊಳ್ತಾ ಇರಬೇಕು. ಇದೊಂದು 5 ನಿಮಿಷ ತಿರುಗಿಸಿದ್ರೆ ಸಾಕು. ಸ್ಮೆಲ್ ಚೆನ್ನಾಗಿ ಬರಕ್ ಸ್ಟಾರ್ಟ್ ಆಗುತ್ತೆ ಡ್ರೈ ಫ್ರೂಟ್ಸ್ ಹಾಕಿದ್ಮೇಲೆ. ಕ್ಲೀನಾಗಿ ಡ್ರೈ ಆಗಿದೆ ನೋಡ್ಬೋದು ನೀವು, ಕ್ಲೀನಾಗಿ ಪಾಕ ಎಲ್ಲ ಡ್ರೈ ಆಗಿದೆ. ಫ್ಲವರ್ಸ್ ಜೊತೆಗೆ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಇದಕ್ಕೆ ನಾನು 1 ಚಮಚದಷ್ಟು ಜೇನುತುಪ್ಪ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ತಿರುಗಿಸ್ಬೇಕು, ತಳ ಹಿಡಿಯಕ್ ಬಿಡಬಾರ್ದು. ಜೇನುತುಪ್ಪ ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಒಂದು 5 ನಿಮಿಷ ಆರಕ್ಕೆ ಬಿಟ್ಬಿಡೋಣ. ಇದು ಸ್ವಲ್ಪ ಬಿಸಿ ಆರಕ್ಕೆ ಅಂತ ಬಿಟ್ಟಿದ್ದೆ. ಬಿಸಿ ಆರದ್ಮೇಲೆ ಈ ತರ ಕ್ಲೀನಾಗಿ ಡ್ರೈ ಆಗಿರುತ್ತೆ. ಕೈಗೆ ಸ್ವಲ್ಪ ತುಪ್ಪ ಅಥವಾ ಜೇನುತುಪ್ಪ ಎರಡರಲ್ಲಿ ಯಾವ್ದಾದ್ರು ಒಂದು ಹಚ್ಕೊಂಡು ಈ ರೀತಿ ಉಂಡೆ ಮಾಡ್ಕೋಬಹುದು. ಡ್ರೈನರ್ಸ್ನ ನಾವು ಮನೆಯಲ್ಲೇ ಮಾಡ್ಕೋಬಹುದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.